ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸಂಬಂಧ ಮೈಸೂರು ನಗರದಲ್ಲಿ ಏನಾದರೂ ಕ್ರಿಕೆಟ್ ಬೆಟ್ಟಿಂಗ್ ಅಂತ ನಡೀಬೋದು ಅನ್ನುವಂಥ ಮುನ್ನೆಚ್ಚರಿಕೆ ಕ್ರಮವಾಗಿ ಹಿಂದೆ ನಡೆದಿರುವಂಥ ಪ್ರಕರಣಗಳಲ್ಲಿ ಹಲವಾರು ಮಂದಿಗಳನ್ನು ಈಗಾಗಲೇ ನಾವು ಕರೆಸಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಕೆಲವೊಂದು ತಂದೆ ತಾಯಿಗಳಲ್ಲಿ ಏನು ಮನವಿಯನ್ನು ಮಾಡ್ತೀನಿ ಅಂತಂದರೆ, ನಮ್ಮ ಮಕ್ಕಳೇನಾದರೂ ಈ ಕ್ರಿಕೆಟ್ ಬೆಟ್ಟಿಂಗ್ಗೆ ಏನಾದರೂ ಸಿಲುಕಿದರೆ ಅವರ ಚಲನವಲನಗಳನ್ನು ಗಮನಿಸಿ ಸಾಕಷ್ಟು ಮಕ್ಕಳು ಈಗ ಸಿಲುಕಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು ಕಂಡುಬಂದಿದೆ. ಮಕ್ಕಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಿ ಆ ಬಗ್ಗೆ ಮಾಹಿತಿಯನ್ನು ನೀಡಿದರೆ ಆ ಬಗ್ಗೆ ಕೂಡ ಕ್ರಮಗಳನ್ನು ತೆಗೆದುಕೊಳ್ತೇವೆ. ನಮ್ಮ ಇಲಾಖೆ ವತಿಯಿಂದ CCP ACP ರವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ದೇವೆ. ಆ ತಂಡ ಮೈಸೂರು ನಗರದಾದ್ಯಂತ ಎಲ್ಲಿ ಪ್ರಕರಣಗಳು ವರದಿಯಾಗ್ತವೆ, ಎಲ್ಲಿ ಈ ರೀತಿ ಕಂಡುಬರುತ್ತೆ ಅದರ ಮೇಲೆ ಗಮನವಹಿಸಿ ಮಾಹಿತಿಯನ್ನು ಸಂಗ್ರಹ ಮಾಡಿ ದಾಳಿಯನ್ನು ಮಾಡೋದಕ್ಕೆ ಈಗಾಗಲೇ ಸೂಚನೆಗಳನ್ನು ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ನಾವು ಬೆಂಬಲವನ್ನು ಕೊಡ್ತೇವೆ. ಮಾಹಿತಿಯನ್ನು ತಮಗೆ ಏನು ತಿಳಿದಿದೆ ಅಂತ ಮಾಹಿತಿಯನ್ನು ಕೊಟ್ಟರೆ ಅವರ ಮಾಹಿತಿ ಕೊಟ್ಟಂಥ ವ್ಯಕ್ತಿಗಳ ಒಂದು ಗೌಪ್ಯತೆಯನ್ನು ಕಾಪಾಡ್ತೇವೆ, ಅದನ್ನು ಬಹಿರಂಗಪಡಿಸೋದಿಲ್ಲ. ಮತ್ತು ಈ ಸಂಬಂಧ ಯಾರು ಅಕ್ರಮ ಒಂದು ಬೆಟ್ಟಿಂಗ್ ದಂಧೆಯಲ್ಲಿ ಭಾಗಿಯಾಗಿರ್ತಾರೆ ಅಂಥವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ತೇವೆ.